ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಸೊ ಎಂ ಪಿ ರೇಣುಕಾಚಾರ್ಯ ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ದರು ಹದಿಮೂರಲ್ಲಿ ಸೋತರು ಆಮೇಲೆ ಶಾಂತನಗೌಡ ಕಾಂಗ್ರೆಸ್ನಿಂದ ಗೆದ್ದರು ಆವಾಗ ಹದಿಮೂರಲ್ಲಿ ಈಗ ಮತ್ತೆ ಹದಿನೆಂಟರಲ್ಲಿ ಮತ್ತೆ ಎಂ ಪಿ ರೇಣುಕಾಚಾರ್ಯ ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದರು ಬಿ ಜೆ ಪಿಯಿಂದ ಎರಡು ಸಾವಿರದ ಇಪ್ಪತ್ತ್ ಕೂಡ ಅವರೇ ಪ್ರಬಲ ಆಕಾಂಕ್ಷಿಯಾಗಿದ್ದರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಸಿ ಎಮ್ ರಾಜಕೀಯ ಕಾರ್ಯದರ್ಶಿ ಕೂಡ ಹೌದು ಅವರು ಯಡಿಯೂರಪ್ಪನಿಗೂ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು ಬಸವರಾಜ ಬೊಮ್ಮಾಯಿಗೂ ಆಗಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಅವ್ರಿಗೆ ಕ್ಯಾಬಿನೆಟ್ ಮಂತ್ರಿಯ ಸ್ಥಾನಮಾನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಸೊ ಕಾಂಗ್ರೆಸ್ನಿಂದ ಶಾಂತನಗೌಡ್ರೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗುತ್ತೆ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆ ಮತ್ತು ಈಗಿನ ನವೆಂಬರ್ ಸರ್ವೆ ಪ್ರಕಾರ ಬಿ ಜೆ ಪಿ ಒಂದು ಮುನ್ನಡೆಯನ್ನು ಸಾಧಿಸಿದೆ ರೇಣುಕಾಚಾರ್ಯ ಅವರು ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ರು ಕೂಡ ಕರೋನಾ ಟೈಮ್ ಅಲ್ಲಿ ಜನರ ಜೊತೆ ನಿಂತ್ಕೊಂಡ್ರು ಅನ್ನೋ ಒಂದು ಅವರ ಪರ್ವದ ನಿಲುವಿದೆ ಆಮೇಲೆ ಶಾಂತನಗೌಡರು ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ಸೋತು ಮೇಲೆ ಅವರು ಆಕ್ಟಿವ್ ಆಗಿರಲಿಲ್ಲ ಈಗ ಎಲೆಕ್ಷನ್ ಬಂದು ಅಂತ ಆಕ್ಟಿವ್ ಆಗ್ತಾ ಇದ್ದಾರೆ ಹೀಗಾಗಿ ಅವರಿಗಿಂತ ರೇಣುಕಾಚಾರ್ಯನ ಬೆಟ್ರ್ ಏನೇ ವಿವಾದ ಮಾಡಿಕೊಂಡ್ರು ಕೂಡ ಅಟ್ಲೀಸ್ಟ್ ಜನರ ಜೊತೆ ನಿಂತರು ಅನ್ನೋ ಒಂದು ಪಾಸಿಟಿವ್ ಟಾಕ್ ರೇಣುಕಾಚಾರ್ಯ ಇಲ್ಲ ಇದೆ ಕಾಂಗ್ರೆಸ್ ಇಂದ ಶಾಂತನಗೌಡರ ಜೊತೆ ಮಂಜಪ್ಪ ಅಂತ ಕಾಂಗ್ರೆಸ್ ಮುಖಂಡರು ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇಲ್ಲಿ ರೇಣುಕಾಚಾರ್ಯ ನಮ್ಮ ಹೊರಗಡೆ ಅವರಿಗೆಲ್ಲ ಒಂಥರ ಕಾಮಿಡಿ ಪೀಸ್ ತರ ಕಾಣಬಹುದು ಹೌದೌದು ಏನ್ ಗುರು ಹಿಂಗೆ ಮಂಡಿ ಉದ್ದ ನೀರಲ್ಲ ತಪ್ಪಲ್ಲ ಬಸ್ ಓಡಿಸ್ತಾರೆ ಬಸ್ ಉದ್ಘಾಟನೆ ಬರೋದು ಬಸ್ ಓಡಿಸೋದು ಅಹ್ ಅಣ್ಣ ಅಂದ್ರೆ ಲೈಕ್ ಹೊರಗಡೆ ಜಗ ಜನರಿಗೆ ಏನಾರ ಅನ್ಸ್ಬೋದು ಸ್ಥಳೀಯವಾಗಿ ಕೈ ಸಿಗ್ತಾರಪ್ಪ ಪರವಾಗಿಲ್ಲ ಅನ್ನೋದಿದೆ ಕೆಲವ್ರಿಗೆ ಅದು ಅಸಹ್ಯನೂ ಅನ್ಸ್ಬೋದು ಏನ್ ಗುರು ಎಮ್ ಎಲ್ ಎಂಗೆ ಮಾಡ್ತಾರೆ ಆದರೂ ಬಹುತೇಕ ಮಂದಿಗೆ ರೇಣುಕಾಚಾರ್ಯ ಆ ಹೊನ್ನಾಳಿ ಕ್ಷೇತ್ರದಲ್ಲಿ ಇಷ್ಟ ಆಗ್ತಾರೆ ಈಗ ನಮ್ಗೆಲ್ಲ ವಜುಮುನಿ ಇವರೆಲ್ಲ ವಿಲನ್ಗಳು ವಿಲನ್ ಅನ್ಸಿದ್ರು ಅವ್ರ ಮನೆಗವ್ರು ಇರೋ ಅವ್ರ ಮಕ್ಳಿಗವ್ರು ಇರೋ ಅವ್ರ ಹೆಂಡತಿಗವ್ ಇರೋ ಹೆಂಗೆ ಸೊ ಹಾಗಾಗಿ ರೇಣುಕಾಚಾರ್ಯ ರಾಜ್ಯವೆಲ್ಲ ರೋಚಕವಾಗಿ ಒಳ್ಳೊಳ್ಳೆ ಸ್ಟೋರಿ ಹೌದು ಬಟ್ ಒಣ ಜನಕ್ಕೆ ರೇಣಕಾಚಾರ್ಯ ಲವ್ ಇದೆ ಬಟ್ ಇಲ್ಲಿ ಶಾಂತನ್ ಗೌಡ ಮತ್ತು ಮಂಜಾ ಪೈಬ್ರ ನಡುವೆ ಟಿಕೆಟ್ ಫೈಟ್ ಇದೆ ಬಟ್ ಟಿಕೆಟ್ ಯಾರಾಗುತ್ತೆ ಅಂತ ಕಾದು ನೋಡಬೇಕು ಇತ್ಲ ಕಡೆ ರೇಣುಕಾಚಾರ್ಯ ಕ್ಲಿಯರ್ ಕಟ್ ಟಿಕೆಟ್ ಕೊಡ್ತಾರೆ ರೇಣಕಾಚಾರ್ಯ ಬರಲ್ಲ ಠೇವಣಿ ಬರಲಿ ಠೇವಣಿ ಬರಲ್ಲ ಬಿಜೆಪಿ ಬಿಜೆಪಿಗೆ ಸೊ ರೇಣುಕಾಚಾರ್ಯ ಸ್ಟ್ರಾಂಗ್ ಪರ್ಸನ್ ಹಾಗಾಗಿ ಒಣ ಬಿಜೆಪಿ ಕಾಯ್ಕೊಂಡಿದೆ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಇತ್ತು ನಮ್ಮ ಅಕ್ಟೋಬರ್ ಸರ್ವೆ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಅಂತಿತ್ತು ನವೆಂಬರ್ ಸರ್ವೆ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಹೆಚ್ಚಾಗಿ ಯಾಕೆಂದ್ರೆ ಜಗಳೂರಲ್ಲಿ ಬಿಜೆಪಿ ಹರಿಹರದಲ್ಲಿ ಕಾಂಗ್ರೆಸ್ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಕಾಂಗ್ರೆಸ್ ಮಾಯಕೊಂಡ ಬಿಜೆಪಿ ಚನ್ನಗಿರಿ ಕಾಂಗ್ರೆಸ್ ಹೊನ್ನಾಳಿ ಬಿಜೆಪಿ ಹೊನ್ನಾಳಿಯಲ್ಲಿ ಬಿಜೆಪಿ ಅಂತಿದೆ ಬಟ್ ಇಲ್ಲಿ ಚನ್ನಗಿರಿ ಬೇಕಾರೆ ಮತ್ತೆ ಬಿಜೆಪಿಗೆ ಶಿಫ್ಟ್ ಆಗ್ಬಹುದು ಹ್ಞೂ ಚೆನ್ನಗಿರಿ ಚನ್ನಗಿರಿ ಹರಿಹರ ಶಿಫ್ಟ್ ಆಗ್ಬಹುದು ಸೊ ಹಿಂಗಿದೆ ಚೇಂಜ್ ಆಗದೆ ಇರೋ ಕ್ಷೇತ್ರ ಯಾವುದು ದಾವಣಗೆರೆ ದಕ್ಷಿಣ ಮಾತ್ರ ಶಾಮನೂರು ಶಿವಶಂಕರಪ್ಪ ಫಿಕ್ಸ್ ಅದೊಂದು ಬಿಟ್ರೆ ಈ ನಾರ್ನ ಬೇಕಾದ್ರೆ ರೊಟ್ಟಿ ಮಗ್ಸ ಹಾಕ್ತಾ ಜನ ಮಗ್ಸ ಹಾಕ್ಬಹುದು ಇನ್ನು ಐದು ತಿಂಗಳು ಟೈಮ್ ಇದೆ ಏನ್ ಬೇಕಾದ್ರೆ ನಮ್ಮ ಕನ್ನಡ ಎವ್ರಿ ಫಿಫ್ಟೀನ್ ಡೇಸ್ ಒಂದೊಂದು ಘಟನೆಗೋಸ್ಕರ ಬೇರೆ ಬೇರೆ ಪರ ವಿರೋಧ ಆಗ್ತಾ ಇರ್ತವೆ ಒಬ್ಬೊಬ್ಬ ಗೆ ಒಂದೊಂದು ಪಕ್ಷಕ್ಕೆ ಹಾಗಾಗಿ ಹದಿನೈದು ದಿನಕ್ಕೋಸ್ಕರ ಕೊಡಕ್ಕ ತಿಂಗಳಿಗೋಸ್ಕರ ಟ್ರೆಂಡ್ ಏನೋ ಅಂತ ಕೊಡ್ತಿದೀವಿ ಅಷ್ಟೇ ಇದು ರಾಸು ಪಾಸು ಬೇರೇನೂ ಅಲ್ಲ ಸೊ ಹಾಗಾಗಿ ಇದಿಷ್ಟು ದಾವಣಗೆರೆ ಯಾ ನಮ್ಮ ಕರ್ನಾಟಕ ಮೆಗಾ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡಿಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ